हे तरगति व्यार्थी वेजु आलौंडर चानल स्वागत निम्स पूरक पाठली वादन पूरक पाठ सामाजिक धार्मिक सुधारक पूरक पाठद प्रश्नोत्तर नोड़ो नम चल के सब्सक्राइब आगद सब्सक्राइब आगे मत ना कन्नड इंग्लिश हिंदी समाज विज्ञान ಹೀಗೆ ಎಲ್ಲ ವಿಡಿಯೋಗಳನ್ನೂ ನೋಡಿ ಈಗ ಮೊದಲನೇ ಪ್ರಶ್ನೆ ನೋಡೋಣ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯ ಕೊಡುಗೆಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ನೋಡಿ ಶ್ರೀ ನಾರಾಯಣ ಗುರು ಅವರು 1903 ರಲ್ಲಿ ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯನ್ನು ಆರಂಭಿಸಿದರು ಇದು ಪರಿಪಾಲನ ಅಂತ ಆಗಿದೆ ಪರಿಪಾಲನ ಅದು ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯನ್ನು ಆರಂಭಿಸಿದರು ಈ ಸಂಘಟನೆಯ ಪ್ರಮುಖ ಉದ್ದೇಶವೆಂದರೆ ಹಿಂದುಳಿದ ಮತ್ತು ಶೋಷಣೆಗೊಳಗಾದ ಸಮುದಾಯಗಳ ಸಬಲೀಕರಣವಾಗಿತ್ತು ನೋಡಿ ಹಿಂದುಳಿದ ಮತ್ತು ಶೋಷಣೆಗೊಳಗಾದ ಸಮುದಾಯಗಳ ಸಬಲೀಕರಣ ಅಂದ್ರೆ ದುರ್ಬಲವಾದದ್ದನ್ನು ಸಬಲ ಮಾಡುವುದು ಆ ಶೋಷಣೆಗೆ ಮತ್ತು ಹಿಂದುಳಿದ ಹಿಂದೆ ಉಳಿದಿರುವಂತ ಸಮುದಾಯಗಳನ್ನು ಅವರನ್ನು ಬಲಗೊಳಿಸುವುದು ಸಬಲೀಕರಣ ಮಾಡುವುದು ಅಂತ ಅದು ಅವರ ಈ ಧರ್ಮ ಪರಿಪಾಲನಾ ಯೋಗಂ ಸಂಘಟನೆಯ ಮುಖ್ಯ ಉದ್ದೇಶ ಆಗಿತ್ತು ಇದನ್ನು ಸಾಧಿಸಲು ಶಿಕ್ಷಣವೇ ಮಾರ್ಗವೆಂದು ಸಾರಿದರು ಶಿಕ್ಷಣದಿಂದಲೇ ಇದು ಸಾಧ್ಯ ಅಂತ ಅವರು ಸಾರಿದರು ಮತ್ತು ಕೆಳ ಸಮುದಾಯಗಳ ಪ್ರವೇಶ ನಿರಾಕರಿಸುತ್ತಿದ್ದ ದೇವಾಲಯಗಳಿಗೆ ಪರ್ಯಾಯ ದೇವಾಲಯಗಳನ್ನು ಕಟ್ಟಿದರು ನೋಡಿ ಕೆಳ ಸಮುದಾಯಗಳಿಗೆ ಆವಾಗಿನ ಕಾಲದಲ್ಲಿ ಪ್ರವೇಶವನ್ನು ನಿರಾಕರಿಸ್ತಾ ಇದ್ರು ದೇವಾಲಯಗಳಿಗೆ ಒಳಗೆ ಹೋಗಲಿಕ್ಕೆ ಅವರಿಗೆ ಬಿಡ್ತಾ ಇರಲಿಲ್ಲ ಅಂಥದ್ರಲ್ಲಿ ನಾರಾಯಣ ಗುರುಗಳು ಏನು ಮಾಡಿದ್ರು ಅಂದರೆ ಅವ್ರಿಗೆ ನೀವು ಬಿಡಲಿಲ್ಲ ಅಂದರೆ ಏನು ಅಂಥೇಳಿ ನಾವು ಬೇರೆ ದೇವಾಲಯವನ್ನು ಕಟ್ಟಿಕೊಡ್ತೀವಿ ಅಂತ ಪರ್ಯಾಯ ದೇವಾಲಯಗಳನ್ನು ಕಟ್ಟಿದರು ಕೆಳ ಸಮುದಾಯದವರಿಗೆ ಅಂಥೇಳಿ ಅವರಿಗೆ ಪರ್ಯಾಯ ದೇವಾಲಯಗಳನ್ನು ಕಟ್ಟಿದರು ಹೀಗೆ ಅವರು ತಮ್ಮ ಕೊಡುಗೆಗಳನ್ನು ಕೊಟ್ಟರು ಅಂತ ಹೇಳ್ಬೋದು ಅದಲ್ಲದೆ ನಾರಾಯಣ ಗುರು ಮತ್ತು ಅವರ ಅನುಯಾಯಿಗಳು ಏನು ಮಾಡಿದ್ರು ಅಂದರೆ 1924 ವೈಕಂ ಸತ್ಯಾಗ್ರಹವೆಂಬ ಶಿವ ದೇವಾಲಯ ಪ್ರವೇಶ ಚಳವಳಿಯನ್ನು ನಡೆಸಿದರು ಇದು ಕೂಡ ಇತಿಹಾಸದಲ್ಲಿ ತುಂಬಾ ಪ್ರಸಿದ್ಧವಾದದ್ದು ವೈಕಂ ಸತ್ಯಾಗ್ರಹ ಮತ್ತು ಗುರುವಾಯೂರು ದೇವಾಲಯ ಪ್ರವೇಶ ಚಳವಳಿಯು ಮತ್ತೊಂದು ಮಹತ್ವದ ಘಟನೆ ಅಂತ ನಾವು ಹೇಳಬಹುದು ಗುರುವಾಯೂರು ದೇವಾಲಯ ಪ್ರವೇಶ ಅದನ್ನು ಕೂಡ ಅವರು ಅತ್ಯಂತ ಪ್ರಬಲವಾಗಿ ಈ ಹಿರಿ ವರ್ಗದವರ ಮೇಲ್ವರ್ಗದವರ ದಬ್ಬಾಳಿಕೆಯನ್ನು ವಿರೋಧಿಸಿ ಕೆಳ ಸಮುದಾಯಗಳಿಗೆ ಒಂದು ನ್ಯಾಯವನ್ನು ಕೊಡಿಸ್ಲಿಕ್ಕೆ ಅವರು ಹೋರಾಡಿದರು ಈ ಗುರುವಾಯೂರು ದೇವಾಲಯ ಪ್ರವೇಶ ಚಳವಳಿಯನ್ನು ಮಾಡಿದರು ಮತ್ತು ವೈಕಂ ಸತ್ಯಾಗ್ರಹ ಅನ್ನುವಂಥ ಶಿವ ದೇವಾಲಯ ಪ್ರವೇಶ ಚಳವಳಿಯನ್ನು ಅವರು ನಡೆಸಿದರು ನಾರಾಯಣ ಗುರು ಅವರ ಪ್ರಮುಖ ಆಶಯ ಏನಾಗಿತ್ತು ಅಂತ ಎರಡನೇ ಪ್ರಶ್ನೆ ನಾರಾಯಣ ಗುರು ಅವರ ಪ್ರಮುಖ ಆಶಯ ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಎಂಬುದು ನೋಡಿ ಅವರ ಪ್ರಮುಖ ಆಶಯ ಏನು ಅಂತಂದರೆ ಮಾನವ ಕುಲಕ್ಕೆ ಒಂದೇ ಜಾತಿ ಎಲ್ಲರೂ ಒಂದೇ ಅಂತ ಒಂದೇ ಧರ್ಮ ಮತ್ತು ಒಬ್ಬನೇ ದೇವರು ಅದು ಅವರ ಪ್ರಮುಖ ಆಶಯವಾಗಿತ್ತು ಪೆರಿಯಾರ್ ಚಳುವಳಿಯ ಮುಖ್ಯಾಂಶಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ನಾವು ಈ ರೀತಿ ಪಟ್ಟಿ ಮಾಡಿದ್ದೀವಿ ನೋಡಿ ಪೆರಿಯಾರ್ ಚಳುವಳಿಯ ಮುಖ್ಯಾಂಶಗಳು ವರ್ಣಾಶ್ರಮ ಧರ್ಮದ ಪರವಾಗಿ ಕಾಂಗ್ರೆಸ್ ಇದೆ ಎಂದು ಅದಕ್ಕೆ ಪರ್ಯಾಯವಾದ ದ್ರಾವಿಡ ಚಳುವಳಿ ಎಂಬ ಜನಾಂಗೀಯ ಪರಿಕಲ್ಪನೆ ಕೇಂದ್ರಿತ ಚಳುವಳಿಯನ್ನು ರೂಪಿಸಿದರು ನೋಡಿ ಪೆರಿಯಾರ್ ಅವರು ಏನ್ ಮಾಡಿದ್ರು ಅಂದ್ರೆ ವರ್ಣಾಶ್ರಮ ಧರ್ಮದ ಪರವಾಗಿ ಕಾಂಗ್ರೆಸ್ ಇದೆ ಎಂದು ಅದಕ್ಕೆ ಪರ್ಯಾಯವಾದಂತಹ ದ್ರಾವಿಡ ಚಳುವಳಿ ಎಂಬ ಜನಾಂಗೀಯ ಪರಿಕಲ್ಪನೆ ಕೇಂದ್ರಿತ ಚಳುವಳಿಯನ್ನು ರೂಪಿಸಿದರು ತಮಿಳು ಭಾಷೆಯನ್ನು ದ್ರಾವಿಡರ ಭಾಷೆ ಅಂತ ಕರೆದ್ರು ಅವರು ತಮಿಳು ಭಾಷೆಯನ್ನು ದ್ರಾವಿಡರ ಭಾಷೆ ಅಂತ ಕರೆದ್ರು ಜಾತಿ ಮತ್ತು ಲಿಂಗ ತಾರತಮ್ಯಗಳನ್ನು ವಿರೋಧಿಸಿ ಸಮಾನತೆ ಆಶಯವನ್ನು ಎತ್ತಿ ಹಿಡಿದರು ಜಾತಿ ಮತ್ತು ಲಿಂಗ ಇದರ ಮೇಲೆ ತಾರತಮ್ಯ ಸಲ್ಲದು ಅಂತ ಅದನ್ನು ವಿರೋಧಿಸಿ ಸಮಾನತೆ ಆಶಯವನ್ನು ಎತ್ತಿ ಹಿಡಿದರು ಮೊದಲಿಗೆ ಆರಂಭವಾಗಿದ್ದ ಬ್ರಾಹ್ಮಣೇತರ ಚಳುವಳಿಯನ್ನು ಪೆರಿಯಾರರು ಸಾಂಸ್ಕೃತಿಕ ಚಳುವಳಿಯನ್ನಾಗಿ ಪರಿವರ್ತಿಸಿದರು ಅಂದರೆ ಈ ಬ್ರಾಹ್ಮಣರೇ ಮೇಲು ಅನ್ನುವಂಥ ಈ ವರ್ಣಾಶ್ರಮ ಧರ್ಮದ ಇದನ್ನು ವಿರೋಧಿಸಿ ಏನು ಬ್ರಾಹ್ಮಣೇತರರು ಚಳುವಳಿಯನ್ನು ಮಾಡ್ತಾ ಇದ್ರಲ್ಲ ಅದನ್ನು ಅವರು ಒಂದು ಬ್ರಾಡ್ ಬೇಸ್ ಇಟ್ಟುಕೊಂಡು ಒಂದು ವಿಶಾಲವಾದ ಮನಸ್ಸಿನ ಸಾಂಸ್ಕೃತಿಕ ಚಳುವಳಿಯನ್ನಾಗಿ ಪೆರಿಯಾರರು ಪರಿವರ್ತಿಸಿದರು ಕೇವಲ ಇದು ಬ್ರಾಹ್ಮಣೇತರರು ಬ್ರಾಹ್ಮಣರನ್ನು ವಿರೋಧಿಸಲು ಮಾಡಬೇಕಾದ ಮಾಡಿದಂಥ ಚಳುವಳಿ ಇಲ್ಲ ಇದೊಂದು ಸಾಂಸ್ಕೃತಿಕ ಚಳುವಳಿ
ಜಾತಿ ಮತ್ತು ಲಿಂಗ ತಾರತಮ್ಯಗಳನ್ನು ವಿರೋಧಿಸಬೇಕು, ಸಮಾನತೆಯನ್ನು ತರಬೇಕು ಸಮಾಜದಲ್ಲಿ ಅನ್ನುವಂಥ ಒಂದು ವಿಶಾಲವಾದ ಕಲ್ಪನೆಯನ್ನು ಇಟ್ಟುಕೊಂಡು ಸಾಂಸ್ಕೃತಿಕ ಚಳವಳಿಯನ್ನಾಗಿ ಪರಿವರ್ತಿಸಿದರು. ಎಲ್ಲ ಬಗೆಯ ಶೋಷಣೆಗಳಿಂದ ಮುಕ್ತರಾಗಿ ಜಾತಿ ಲಿಂಗ ಅಸಮಾನತೆಗಳಿಂದ ಹೊರಬಂದು ಸರ್ವ ಧರ್ಮ ಸಹಿಷ್ಣುತೆಯ ಸಮಾಜ ರೂಪುಗೊಳ್ಳಬೇಕು ಎಂದರು. ಅಂದರೆ ಎಲ್ಲರೂ ಈ ಜಾತಿ ಲಿಂಗ ಅನ್ನುವಂಥ ಅಸಮಾನತೆಗಳಿಂದ ಹೊರಬರಬೇಕು, ಎಲ್ಲ ಧರ್ಮಗಳನ್ನು ಒಂದು ಸಹಿಷ್ಣುತೆಯ ಭಾವನೆಯಿಂದ ನೋಡಬೇಕು, ಸರ್ವ ಧರ್ಮ ಸಹಿಷ್ಣುತೆಯ ಸಮಾಜ ರೂಪುಗೊಳ್ಳಬೇಕು ಎಂದರು. ಪೆರಿಯಾರ್ರವರು ಹುಟ್ಟು ಹಾಕಿದ ಸಂಘಟನೆಯ ಹೆಸರೇನು ಅಂತ ಕೇಳಿದರೆ, ಪೆರಿಯಾರ್ರವರು ಹುಟ್ಟು ಹಾಕಿದ ಸಂಘಟನೆಯ ಹೆಸರು ದ್ರಾವಿಡ ಕಳಗಂ. ನೋಡಿ, ಅವರು ಹುಟ್ಟು ಹಾಕಿದಂತಹ ಸಂಘಟನೆಯ ಹೆಸರು ದ್ರಾವಿಡ ಕಳಗಂ. ನೋಡಿ, ಇಲ್ಲಿಗೆ ನಿಮ್ಮ ಈ ಪೂರಕ ಪಾಠದ ಪ್ರಶ್ನೋತ್ತರಗಳು ಮುಗಿದವು. ಮತ್ತೆ ಮುಂದಿನ ಪಾಠ ಪದ್ಯಗಳೊಂದಿಗೆ ಭೇಟಿಯಾಗೋಣ. ನಾವು ಈಗಾಗಲೇ ನಿಮ್ಮ 10ನೇ ತರಗತಿಯ ಅನೇಕ ವಿಡಿಯೋಗಳನ್ನು ಮಾಡಿದ್ದು, ಅವನ್ನು ಕೂಡ ತಪ್ಪದೆ ನೋಡಿ, ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ. ಎಲ್ಲರಿಗೂ ವಂದನೆಗಳು.